ನಮಸ್ಕಾರ ವೀಕ್ಷಕರೇ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್. ನಾನು ನಿಮ್ಮ ನಾವಿನಿ ಹುಲಿಕೆರೆ. ಇದೀಗ ಹೆಡ್‌ಲೈನ್ಸ್. ಬೈಲ್ಹೊಂಗಲ್ ನಗರದಲ್ಲಿ ನಿನ್ನೆಯಿಂದ ಪ್ರತಿ ಮನೆ ಮನೆಗೂ ತೆರಳಿ ಆರೋಗ್ಯ ತಪಾಸಣೆ ನಡೆಸಿ ಮೆಡಿಕಲ್ ಕಿಟ್ ವಿತರಿಸುವ ಕಾರ್ಯಕ್ಕೆ ಕಾಡಾ ಅಧ್ಯಕ್ಷರು ವಿಐ ಪಾಟೀಲ್ ಅವರು ಚಾಲನೆ ನೀಡಿದ್ದು, ನಿನ್ನೆಯ ದಿನ 14 ವಾರ್ಡ್ಗಳನ್ನು ಸಂಪೂರ್ಣ ಮುಗಿಸಿದ್ದು, ಇವತ್ತಿನ ದಿನ ಉಳಿದಂತಹ 13 ವಾರ್ಡ್ಗಳಲ್ಲಿ ಆರೋಗ್ಯ ತಪಾಸಣಾ ಕಾರ್ಯವನ್ನು ನಡೆಸಲಾಯಿತು. ವಾರ್ಡ್ ನಂಬರ್ 6 ಷಟ್ಗಾರ್ ಚಾಳ್, ಶಿಕ್ಷಕರ ಚಾಳ್ ಸೇರಿದಂತೆ ಎಲ್ಲ ಓಣಿಗಳಲ್ಲಿ ಸಂಚರಿಸಿ ಪ್ರತಿ ಮನೆಯವರ ಆರೋಗ್ಯ ತಪಾಸಣೆ ನಡೆಸಿ ಅಗತ್ಯ ಇದ್ದವರಿಗೆ ಮೆಡಿಕಲ್ ಕಿಟ್ಗಳನ್ನು ಸಹ ನೀಡಲಾಯಿತು. ಈ ಒಂದು ಸಂದರ್ಭದಲ್ಲಿ ವೈದ್ಯಕೀಯ ಸಿಬ್ಬಂದಿ, ಅಂಗನವಾಡಿ ಕಾರ್ಯಕರ್ತರು ಹಾಗೂ ನಗರದ ಮುಖಂಡರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಅಭಿಷೇಕ್ ಗಾರ್ಡನ್, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಬೈಲ್ಹೊಂಗಲ್. ಮೊದಲನೇದಾಗಿ ಮಾಧ್ಯಮದವರಿಗೆ ಒಂದು ಧನ್ಯವಾದಗಳನ್ನು ಹೇಳ್ತೀನಿ. ಯಾಕಂದರೆ ತಾವು ಕೂಡ ಕೋವಿಡ್ ಬಗ್ಗೆ ಅದರೆದುರು ಕೆಲಸ ಮಾಡ್ತಾ ಇದ್ದೀರಾ. ಇದರಿಂದ ಜನರಿಗೂ ಸಮಾಜಕ್ಕೂ ಒಳ್ಳೆಯದಾಗ್ತಾ ಇದೆ. ನಾವು ಕೂಡ ಒಂದು ಒಳ್ಳೆಯ ಅಭಿಯಾನ ಆಯೋಜನೆ ಮಾಡಿಕೊಂಡು ಮನೆ ಮನೆಗೂ ತೆರಳಿ ಪ್ರತಿಯೊಬ್ಬರ ಆರೋಗ್ಯ ಕ್ಷೇಮ ಸಮಾಚಾರಗಳನ್ನು ವಿಚಾರಣೆ ಮಾಡ್ತಾ ಇದ್ದೀವಿ. ಚೆನ್ನಾಗಿ ನಡೆಯುತ್ತೆ. ಹಾಗೂ ಮಾಜಿ MLA ಅವರ ಕಡೆಯಿಂದ, ನಮ್ಮ ತಹಸೀಲ್ದಾರ್ ಸಾಹೇಬರಿಂದ, ತಾಲೂಕಾ ವೈದ್ಯಾಧಿಕಾರಿಗಳ ಕಡೆಯಿಂದ ಈ ಒಂದು ಆಯೋಜನೆಯನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲ ಡಾಕ್ಟರ್ಸ್ಗಳ್ದು ಮನೆ ಮನೆಗೆ ಬಂದು ಎಲ್ಲ ಯೋಗಕ್ಷೇಮ ಕೇಳತ್ತಾರು. ಎಲ್ಲ ಮಂದಿ ಯೋಗಕ್ಷೇಮದಿಂದ ಅದ ಬರ್ತೀನಿ.